ಗಂಭೀರ ಆರೋಪ ಮಾಡೋದು ಮುಡಾ ಪ್ರಕರಣದಲ್ಲಿ. ಮುಡಾ ಪ್ರಕರಣ ಬಯಲಿಗೆ ಮಾಡಿದ ಯಾರು ಸಿ ಎಂ ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೋ ಅವರಿಂದಲೇ ಈ ಪ್ರಕರಣ ಬಯಲಿಗೆ ಬಂದಿದೆ ಅಂತ ಡಿ ಕೆ ಶಿ ಕಡೆ ಬೆಳೆ ತೋರಿಸ್ತಾರೆ. ನನಗೆ ಗೊತ್ತಿಲ್ಲ ಪ್ರಕರಣ ಮುಚ್ಚಾಕೊಂಡು ರಾಜ್ಯ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ. ಅವು ಯಾವುದನ್ನು ಮುಚ್ಚಾಕ ಹಾಕೋದಿಲ್ಲ. ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ, ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಮಾಡಿದ್ದಾರೆ, ಅದರ ಬಗ್ಗೆ ಪದೇ ಪದೇ ನಾವು ಏನು ಹೇಳೋ ಅಂಥ ಅಗತ್ಯನೂ ಇಲ್ಲ. ಜೊತೆಗೆ ಕುಮಾರಸ್ವಾಮಿಯವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ. ಈ ತನಿಖೆ ಮಾಡೋಕ್ಕೇನು ಎಸ್ ಐ ಟಿನ ರಚನೆ ಆಗುತ್ತೆ ಸರ್ ರಾಜ್ಯ ಸರ್ಕಾರದಿಂದ? ಇಲ್ಲ, ಅದಕ್ಕೇನು ಅಗತ್ಯನೇ ಇಲ್ಲ. ಅಲ್ಲ, ಅವರು ಸಿ ಬಿ ಐ ಅಂತಿದ್ದಾರೆ, ಅಗತ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ? ನಾನು ಸರ್ ರೇಣುಕಾ ಸ್ವಾಮಿ ಕೊಲೆ ಆಗಿ ಒಂದು ತಿಂಗಳಾಯಿತು ಸರ್. ಏನು ಮಾಡಬೇಕು? ಅಲ್ಲ ಅಲ್ಲ, ತನಿಖೆ ಆಗಿ ತನಿಖೆಯಲ್ಲಿ ಅವರು ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳದ್ದು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತೆ? ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ, ಅದು ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನೂ ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಹೈಕಮಾಂಡಿಂದ ಒಂದು ಸಂದೇಶ ಬಂದಿದೆಯಾ ಸಿ ಎಂ ಬಗ್ಗೆ ಚರ್ಚೆ ಮಾಡೋಣ ಅಂತ? ಚುನಾವಣೆ ಅಂತ ಆಡಳಿತದತ್ತ ಗಮನ, ನಾವೇ ಮನೆಯೆಲ್ಲ ನಾವು ಹೋಗಿದ್ವಪ್ಪ ಡೆಲ್ಲಿಗೆ. ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದೆ. ಮುಖ್ಯಮಂತ್ರಿಗಳಿದ್ದರು, ಉಪಮುಖ್ಯಮಂತ್ರಿಗಳಿದ್ದರು, ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತಾಡಲಿಲ್ಲ. ನಾವು ನಮಗೆ ಇನ್ನು ಶಭಾಷ್ಗಿರಿ ಕೊಟ್ಟು ಕಳಿಸಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಾಂ ಸರ್, ಇದು ಪಿ ಎಸ್ ಐ ನೇಮಕದ್ದು ಏನಾಯಿತು ಅಂತ ಸರ್? ಆದಷ್ಟು ಶೀಘ್ರವಾಗಿ ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಯಾಕೆಂದರೆ ಅಲ್ಲಿ ಪ್ರೊಸೀಜರಲ್ಲಿ 3 ನೋಟಿಫಿಕೇಷನನ್ನು ಮಾಡಿದರು, ಅದ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅಲ್ಲ. ಹಾಂ ಸರ್, ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ತಮ್ಗೆ ಗೊತ್ತಿದೆ. ಅದನ್ನು ರೀ ಎಕ್ಸಾಮ್ ಮಾಡಿ ಅಂತಿಮವಾಗಿ ಈಗಾಗಲೇ ಪಟ್ಟಿ ತಯಾರಾಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಷನನ್ನು ಡಿ ಪಿ ಆರ್ನವ್ರು ಕೇಳಿದ್ದಾರೆ, ಅದನ್ನು ಕೊಟ್ಟ ನಂತರ ಮಾತು